ಕಡೆ ನೀವು ಒಪ್ಪುತ್ತಿರೋ ಏನು ನೀವು ಒಪ್ಪುತ್ತಿರೋ ಎರಡು ಕಡೆದಾಗಿ ಇದಕ್ಕೆ ತೀರ್ಮಾನ ಕೊಡೋರು ಈಗ ನೀವು ದೈವದವರು ಕೂತಿರಿ ಹಾ ನಾ ಜಾಸ್ತಿ ಮಾತಾಡುವಂತ ಅವಶ್ಯಕತೆನೇ ಇಲ್ಲ ಇಲ್ಲ ಅವರು ಪಾಪ ತಮ್ಮ ಧರ್ಮ ಬಿಟ್ಟಿಲ್ಲ ಯಾವಾಗ ಒಮ್ಮ ಗುರುವತಿಯಲ್ಲಿ ನಿಜವಾಗಲೂ ನಾವು ಅಂದೆ ಬಂದ್ರ ಅರಟಾಳ ಕಲಮೇಶ್ ಮಾಸ್ತರ್ ಗುರುವತಿಯಲ್ಲಿ ಒಪ್ಪಿಕೊಂಡ್ರೆ ಅದು ಅವ್ರ ದೊಡ್ಡ ಗುಣ ಓ ನಿಮ್ಮದು 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 ಅಗಲ ಯಾರು ತಿಪ್ಪಿ ಕೆದರ್ಲ ಕತ್ತಿರು ಅವರತ್ತಾರ ಮದುವಣ ಮಾರಾದ್ರ ಶಿಕ್ಷಣೆ ಆಗಿಲ್ಲ ಅವ್ರ ಭೇಟಿ ಆಗಿಲ್ಲ ನಿಮಗೆ ದರ್ಶನಾನೇ ಆಗಿಲ್ಲ ಅಂತಾರ ಅವರು ಏಗಪ್ಪ ಅವ ನನ್ನ ಮನೆಗೆ ಒಳಗೆ ಬಂದು ನೋಡಿಲ್ಲ ಅವ ಫೋಟೋ ಮದುವಣ ಮಹಾರಾಜರ ಸಂಘಟನೆ ಹನ್ನೊಂದು ವರ್ಷ ತಿರುಗಾಡಿದೆವು ಬಹುತೇಕ ಮನಿಮಿ ಮದುವಣ ಮಹಾರಾಜರಿಗೆ ನಮ್ಮ ತೋಟಕ್ಕೆ ಬಂದಾಗ ಇನ್ನು ನಮ್ಮಲ್ಲಿ ಒಂದು ಎತ್ತ ಐತಿ महाराज बैल कड़ी होते चेरी तक हमीर ना अदे होर तेव एर होर ना वक्लतन मे मुत्यार केंप शैली हाईको आर मैलाकट्दे मुत्यारे हड़ी होरी ओडि बरती नम कुमार निंगपास्तर महाराज होरी हड़ीत महाराज दूर यारू बरबेड़ू बरबेड़ ना सर अल अदू ಶೆಟ್ಟಿನ ಹೋರಿ ಮುತ್ಯಾರ ಬಲಿ ಬರೋದಕ್ಕ ಹೊಡಿಬೇಕಂತ ಹೇಳಿ ಅದು ಅಲ್ಲಿದೆ ಓಡಿ ಬಂದದ ಮಹಾರಾಜರು ಇನ್ನ ನಾಲ್ಕು ಮಾರ ದೂರ ಇದ್ರು ಅವ್ರು ನೋಡಿ ಇಲ್ಲೇ ನಿಂತು ಹೋರಿ ನೋಡ್ರಿ ಮಹಾರಾಜರೇ ಸನ್ಯಾಕ್ ಹೋಗಿ ಅದ್ರ ಮೈ ಮೇಲೆ ಕೈಯಾಡಿಸಿ ಏನ್ ಅದಕ್ಕ ಏನ್ ಮಾಡಿದ್ರು ಗೊತ್ತಿಲ್ಲ ಅದ್ರ ಮೈ ಮೇಲೆ ಕೈ ಇಟ್ಟರು ಅದು ನಾ ಹೊಡೆದ್ರೆ ಗಳೆ ಹೋತಿತ್ತು ಇನ್ನೊಬ್ರು ಹೊಡೆದ್ರೆ ಗಳೆ ಹೋಲಾರ್ದಂಗ ಆಯ್ತು ನೋಡ್ರಿ ಯಾನ್ ಕೊನದು ಯಾನ್ ಮಾತಾಡ್ತೀರಿ ಏನು ಹರಿಬಿದ್ದು ಮಾತಾಡ್ತೀರಿ ಬಿಳಿ ಆನಿತ್ಯನು ಆ ನಿತ್ಯನು ಏನ್ ವಿಚಾರ ಹೇಳ್ಯಾರ ಸರ್ ಒಟ್ಟ ನಿಮ್ಮ ಸನ್ಯಾಕ ಅವ್ರು ಹೋಗ್ಬೇಡ್ರಿ ಅವ್ರ ಸನ್ಯಾಕ ನೀವು ಹೋಗ್ಬೇಡ್ರಿ ವಿಷಯದ ಮೇಲೆ ಫೋಕಸ್ ಕೊಡ್ರಿ ಅಂದಾರ ನಾ ಹೋದ ಪಾಳ್ಯದೊಳಗ ಏನಾರ ತಡಬೇಕಾಗಿತ್ತು ನಿಮಗ ನಾ ಯಾಕೆ ತಡಲಿಲ್ಲ ಏನ್ ಅವ್ರ ಕಮಿಟಿ ಅವ್ರದ್ದು ಮತ್ತ ನಮ್ಮ ಸರ್ ನಿರ್ಣಯ ಐತ್ರ ಆ ನಿರ್ಣಯ ಮೇಲೆ ಹೋಗ್ಬೇಕಂದಿನಿ ಆದ್ರ ಸರ್ ಇದು ನಿಮಗೆ ಬಹಳ ಬಿರಿಬಿದ್ದದ ಎಂದು ಬಹುತೇಕ ನೀವೊಂದ ಐದಾರು ಸಾರಿ ಅರೆ ನಮ್ಮ ಸಂಘಟನೆ ನಿರ್ಣಾಯಕರಾಗಿ ಬಂದಿರಿ ನೀವು ಭಾಗದಾಗ ಅದು ಕರೆ ನಿಮಗೆ ಬಿರಿ ಬಿದ್ದದ ಗುರು ಅಂದಿದ ಸಮಸ್ಯೆ ನಂದ ಹೋಗ್ಯದ್ರಿ ನಾ ಅನಬಾರ್ದಾಗಿತ್ತು ಯಾಕೆ ನನಗೆ ಕರೆಸಿಲ್ಲ ತಿಳಿ ಒಪ್ಪಬೇಕು ನೀವು ವಲ್ಲ ನಿಜವಾಗ್ಲೂ ಅವರು ನಮ್ಮ ಶಿಷ್ಯರೇ ಹೌದು ನಾ ಕರೆಸಿರ್ಲಿಲ್ಲ ಅಂದ್ರು ಅವರು ತಮ್ಮ ಧರ್ಮದ ಅನುಗುಣವಾಗಿ ಅವರು ಬಿಟ್ಟಿಲ್ಲ ನನ್ನ ಕಡೆ ಜೋಲ್ ಹೋಗ್ಯದಂತ ಒಪ್ಪಬೇಕು ಅರಟಾಳದವರು ಯಾಕ್ರಿ ಒಪ್ಪಿಗೆ ಯಾವಾಗ ಬರ್ತೈತಿ ಒಂದು ನಿರ್ಧಾರಕ್ಕೆ ಬರ್ತದ ಇರೋ ವಿಷಯ ಮುಂದೆ ಬಹಳ ಅಂತ ಬ್ಯಾಡ ಅಂದ್ರೆ ಕೊಡ್ತಾನ ಅವನಿಗ ಅಂದಾರ ಮಾದೇವ ಬ್ಯಾಡ ಅಂದ್ರು ಕೊಡ್ತಾನ ನಮಗ ನಿಮಗ ತಿಳಿದಿಲ್ಲ ಅವನ ಡಾವ ಡಾವ ಇವತ್ತಿನ ದಿವಸ ಭಗವಂತ ಭೀರ ದೇವರ ಏನ್ ಮಾಡ್ಯಾನಪ್ಪ ಎಲ್ಲಾರಿಗೆ ಇಲ್ಲಿ ಭವಿಷ್ಯ ಊರಾಗ ಅವೆಲ್ಲ ಬಹುತೇಕ ಮುತ್ಯ ನಿಮಗ ಬೇಕ ಬಾಳದ ನೀವು ಏನ್ ಇಚ್ಛಾ ಮಾಡಿರಿ ಅದನ್ನೆಲ್ಲ ಕೊಟ್ಟಾನ ನಾನ ಅವನ ಜಾತ್ರೆ ಬಹಳ ವಿಜೃಂಭಣೆಯಿಂದ ತಾವೇರು ಐದ್ ಸಾವಿರ ಕೊಟ್ಟಿರಿ ಹತ್ತು ಸಾವಿರ ಕೊಟ್ಟಿರಿ ಅಪ್ಪ ಬೇರೆ ದೇವರಿಗೆ ಈ ವರ್ಷ ಐದ್ ಸಾವಿರ ಕೊಟ್ಟೆ ಅಂದ್ರ ಮುಂದಣಿಗೆ ಬರ ವರ್ಷ ಜಾತ್ರೆ ಇಟ್ಲಿ ಐವತ್ತು ಲಕ್ಷ ಕೊಡ್ತಾನ ಅನ್ನೋದು ನಿಮ್ಗೆ ಆತ್ಮವಿಶ್ವಾಸ ಅದ ಅದಕ್ಕಾಗಿ ಅವ ಬೇರೆ ದೇವ್ರ ಅಂದ್ರೆ ಹೆಂತಾವ ಹೆಂತಾವ ತಾಯಿ ಹೊಟ್ಟೆ ಆಗಿದ್ದು ಮಾತಾಡದವ ಏನು ತಾಯಿ ಹೊಟ್ಟೆ ಆಗಿದ್ದೇ ಮಾತಾಡ್ಯಾನವ ಕಳವಿ ನಾರಾಯಣ ಗೌಡ ವಿಷ ಬೆರೆಸಗೊಂಡ ತಂಗಿ ಹೊಟ್ಟೆ ಆಗಿರ್ತಕ್ಕಂತ ಪಿಂಡ ಕೊಲ್ಲಬೇಕಂತ ಹೇಳಿ ವಿಚಾರ ಮಾಡಿ ಬಂದ್ರ ಮಾಡಿದ ತಾಯಿ ಹೊಟ್ಟೆ ಆಗಿದ್ದ ಮಗನೇ ಹೇಳ್ದಯ್ಯವಾ ಅಣ್ಣ ವಿಷದ ಬಾಣ ತಗೊಂಡ್ ಹೊಂಟಾನ ನೀನು ಅದನ್ನ ಆತುರದಿಂದ ಉಣಬೇಡ ತಾಯಿ ಅದನ್ನ ಉಂಡ್ರ ದೋಕಾದ ತಿಳ್ದ ಹೌದು ಆಗ ತಾಯಿ ಎದ್ದು ನೋಡಿದ್ರಾಗ ಅಣ್ಣನ ಗಾಡಿ ಮನೆ ಮುಂದೆ ಬಂದ ನಿಂತಿತ್ತು ಅವಾಗ ನೋಡಿ ಆ ತಾಯಿ ಹೊಟ್ಟೆಗಿರ್ತಕ್ಕಂತ ಮಗಾರಿ ಹೇಳ್ಯಾನ ವಿಚಾರ ಮಾಡಿ ಮನೆಗಿನ ಬೆಕ್ಕಿಗೆ ಹಾಕಿ ಅದನ್ನ ನೋಡಿದ್ರ ಅದು ಏನ್ ಇತ್ತು ಅಂದ್ರೆ ವಿಷ ವಿಷ ಇತ್ತು ವಿಷದಿಂದ ಅದು ತುಂಬಾ ಗರ್ಭವತಿ ಇದ್ದ ಬೆಕ್ಕ ಸಹಿತ ಕಂದಲ್ ಹಾಕೋತಂತ ಅಂತ ತಾಯಿ ಹೊಟ್ಟೆ ಆಗಿದ್ದ ಮಾತಾಡಿದ ಬೀರ ದೇವ್ರ ಅವನು ಜಾತ್ರೆ ಬಹಳ ಅತಿ ವಿಜೃಂಭಣೆಯಿಂದ ನಡೆದದ ಅದನ್ನ ಕೇಳುಗೋಸ್ಕರವಾಗಿ ಸತ್ಸಂಗದ ಎರಡು ಮ್ಯಾಳಗಳನ್ನ ಕೂಡಿಸಿಕೊಂಡಿರಿ ಹೌದು ಬಹಳ ವಿಚಾರ ನಡೆದವ ಕರೆ ನೀವೆಲ್ಲ ಕುಂದಿರ್ಬೇಕತ್ತೀರಿ ನಿಮ್ಗ ತಂಡಿ ಬಹಳ ಕಡೆ ಕಡೆ ಹಿಡದದ ಹೌದು ಜಾಕೆಟ್ ಹಾಕೊಂಡಾರಿ ಅಂದ್ರು ಅವ ತೆಳ್ಕೊತಾನ ಹೇಳ್ತಾನ ಜಾಕೆಟ್ 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 ಅಂತಾರ ಏನೋ ಹಿಂದ ಮಾತಾಡಪ್ಪ ನಮ್ಮ ಅಲ್ಲ ಹಿರಿಯ ಮನುಷ್ಯ ದೊಡ್ಡ ಮನುಷ್ಯ ಮತ್ತೆ ಹಿಂಗೆಲ್ಲ ಮಾತಾಡಬಾರ್ದ ಯಾಕಂದ್ರ ನಿನ್ನ ವಯಸ್ಸಕ್ಕಂತೆ ನೀ ಮಾತಾಡ್ಬೇಕ ಕಲಮೇಶ್ ಮಾಸ್ತರ್ ತಪ್ಪಲ್ಲ ಅವ್ ಮುತ್ತಪ್ಪಣ್ಣ ಎಲ್ಲ ಬಿಡಿಸಲ್ಕತ್ತಾನ ಗೊತ್ತಿ ಹಾಕ್ಲತ್ತಾನ ಎಲ್ಲ ಅಲ್ರಿ ಇದು ಒಡ್ಡಿ ವಾಲಗ ಶಿವಸ್ಥಾನ ಅಂದ್ರೆ ಏನು ಇದು ಜಾಡಿ ಅಂದ್ರೆ ಏನು ಕಂಬಳಿ ಅಂದ್ರೆ ಏನು ಭಂಡಾರ ಅಂದ್ರೆ ಏನು ಇದು ವಿಚಾರ ಮಾಡ್ಬೇಕಲ್ರಿ ನೀವೇ ಹೇಳ್ತೀರಿ ಹಳ್ಳಿ ಹಣಮರ ಡಿಳಿ ದಿಲ್ಲಿ ಬಾದರ್ಶನ ಪಟ್ಟಣದೊಳಗ ಆಗ ಏನ ಶಿವಸ್ಥಾನ ತೂಗು ಮಂತ್ರದ ಮ್ಯಾಲ ತೂಗುತ್ತಿತ್ತಂತ
ಅಂತ ತೂಗು ಮಂತ್ರದ ಮೇಲೆ ತೂಗುವಂತ ಶಿವಾಸ್ತ ಅಂತಂದು ತೆಳಗಿಟ್ಟ ಅಲ್ಲ ಆ ದಿಮ್ಮಿನ ಕಡೆ ಕಾಲು ಮಾಡಿ ಕುಂದಿರ್ತಿ ಬುದ್ಧಿರ ಎಲ್ಲಿಟ್ಟಿ ಎತ್ತಿನ ಅಲ್ಲೇ ಇಟ್ಟು ಬಂದ ಎಲ್ಲಿ ಇಪ್ಪ ಎಂತ ಶಿವಾಸ್ತಾನೋ ಅಷ್ಟೋ ಮಂದಿ ಡೊಳ್ಳು ಬಡದ ಆ ಸಾಕ್ಷಾತ್ ದೇವ್ರಿಗೆ ಕರೆದ್ರು ದೇವ್ರ ಸಂಗಡ ಮಾತಾಡಿದ್ರು ಮಾತಾಡಿದ್ರು ಅಂತ ಡೊಳ್ಳಿಗೆ ನೀವು ಕಾಲ್ ಹಚ್ಚಿ ಕುಂದಿರ್ತೀರ ಅಂದ್ರೆ ಮತ್ತೆ ನೀವ್ ಯಾವ ಪಾಪದ ಹೋಗ್ತಿರ ನಾ ಅನ್ಬಾರದ ಯಾಕಂದ್ರೆ ತಿಳಿದವ್ರಿಗೆ ಅನ್ನೋದು ಬಹಳ ಅವಶ್ಯಕತೆ ಇರುವುದಿಲ್ಲ ವಿಚಾರ ಮಾಡುವಂತ ಮಾತದ ಯಾಕಂದ್ರ ಒಂದು ಮಾತ ಸತ್ಸಂಗ ಅಂದ್ರೆ ಏನು ಸತ್ಸಂಗದ ಲಾಭ ಏನು ಹರಿಶಾರಿ ಅದಕ್ಕ ಮಾತಾಡ್ತೀರಿ ಅದಕ್ಕ ಹಂಗ ಇರುವುದಿಲ್ಲ ಭಗವಂತ ಕೊಡುವಾಗ ಭಗವಂತ ಬ್ಯಾಡ ಅಂದ್ರೆ ಕೊಡ್ತಾನ ಬ್ಯಾಡಂದ್ರೆ ಕೊಡ್ತಾನ ಅವನಿಗೆ ಅಂದಾರ ಮಾದೇವ ಹೆಂಗಪ್ಪ ಬ್ಯಾಡ ಅಂದ್ರೆ ಹೆಂಗ್ ಕೊಡ್ತಾನ ಹೆಂಗ್ ಕೊಡ್ತಾನ ಹೆಂಗ ಭಗವಂತ ಕುಡು ಹೇಳದಾಗ ಚಪ್ರ ಹರಿದು ಕೊಡ್ತಾನಂತ ಕಸಗೋ ಹೇಳದಾಗ ಒದ್ದ ಬಾಯನ್ ಹಲ್ಲು ಮುರಿದು ಕಸಗೋತಾನಂತ ಯಾವಾಗಪ್ಪ ಯಾವಾಗ ಕಸಗೋತಾನ ಯಾವಾಗ ಕಸಗೋತಾನ ನಿನ್ನಲ್ಲಿ ದಾನ ಧರ್ಮ ಪರೋಪಕಾರ ಯಾವಾಗ ನಿಂದಿರ್ತೈತಿ ನೋಡು ಯಾವಾಗ ನಿನಗ ಅಹಂಕಾರ ಬರ್ತದ ನೋಡು ಅವಾಗ ಅವಾಗ ಪರಮಾತ್ಮ ನಿನ್ನ ಒದ್ದ ಹಲ್ಲು ಮುರಿದು ಕಸಗೋತಾನ ಹೌದು ಹೌದಪ್ಪ ಹೆಂಗದು ಮನುಷ್ಯನಲ್ಲಿ ಅಹಂಕಾರ ಬಹಳ ಕೋಡಿ ಏನ್ ಮಾಡ್ತದ ಅಹಂಕಾರ ಯಾರು ಶಿವಾಜಿ ಮಹಾರಾಜ ಕೆರೆ ಕೆಲಸ ಮಾಡ್ತಿದ್ದ ಲಕ್ಷಾಂತರ ಜನ ಅವನಲ್ಲಿ ದುಡಿತಿದ್ರು ಕೂಲಿ ಕೆಲಸ ಮಾಡ್ತಿದ್ರು ಕೂಲಿ ಕೆಲಸ ಮಾಡ್ತಿದ್ರು ಶಿವಾಜಿ ಮಹಾರಾಜ ತಿಳ್ಕೊಂಡ ಎಷ್ಟು ಎಲ್ಲ ಜನ ನಂದಿಂದೇ ಬದುಕಲು ಕತ್ತದ ನಾನೇ ಅನ್ನ ಹಾಕಲಾತೀನಿ ನಾನೇ ಅನ್ನ ಹಾಕಲಾಗತ್ತಿನ ತಿಳ್ಕೊಂಡ ಸೂಕ್ಷ್ಮ ಅಹಂಕಾರ ಬತ್ತೆ ಅವರ ಗುರು ರಾಮದಾಸರು ಅಂದ್ರು ಶಿವಾಜಿಯಲ್ಲಿ ಶಿವಾಜಿಯಲ್ಲಿ ಸೂಕ್ಷ್ಮ ಅಹಂಕಾರ ಬಂದದ ಇದನ್ನ ತೆಗಿಬೇಕು ಇದನ್ನ ತೆಗಿಬೇಕಂತ ಹೇಳಿ ರಾಮದಾಸ ಮಹಾರಾಜರು ಶಿವಾಜಿ ಕರೆದ್ರೆ ಏ ಶಿವಾಜಿ ಬಾಯಿಲಿ ಬಾಯಿಲಿ ಆ ಒಬ್ಬ ಒಡ್ಡನ ಕರೆದು ಆ ದೊಡ್ಡ ಬಂಡೆಗಲ್ಲ ಒಡಿ ಅಂದಾಗ ಕಲ್ಲು ಕಲ್ಲ ಒಡ್ಡ ಒಡದ ಎರಡ ಪಕಡಿ ಆಯ್ತು ಅದ್ರೊಳಗ ಆ ಮಧ್ಯ ಭಾಗದೊಳಗ ಒಂದ ಕಪ್ಪಿ ಇತ್ತು ಆ ಕಪ್ಪಿಗೆ ನೀರು ಕುಡಿಯುವಂತ ಗುಂಡ ಇತ್ತು ಆಗ ಕೇಳ್ತಾನ ಶಿವಾಜಿ ಮಹಾರಾಜ ಗುರು ರಾಮದಾಸ ನಾನು ಆ ಶಿವಾಜಿ ಇಟ್ಟೆಲ್ಲ ಜನ ನನ್ನಿಂದೆ ಬದುಕಲು ಕತ್ತದ ಅನ್ನೋದು ನಿನ್ನಲ್ಲಿ ಸೂಕ್ಷ್ಮ ಅಹಂಕಾರ ಬಂದದಪ್ಪ ಈ ಕಲ್ಲಿನೊಳಗಿನ ಕಪ್ಪಿಗೆ ಯಾರ ಅನ್ನ ಹಾಕ್ಯಾರೋ ಶಿವಾಜಿ ಅಂತ ಕೇಳದ ಹೇಳ್ತಾರ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ ಹೇಳ್ತಾರಪ್ಪ ನನ್ನಲ್ಲಿ ಬಂದಿದ್ದು ಇದು ಖರೆ ಖರೆ ಇದು ನಾನೇ ಅನ್ನ ಹಾಕಲು ಕತ್ತಿದ್ದು ಹಿಂಗ್ ತಿಳ್ಕೊಂಡಿದ್ದಪ್ಪ ಖರೆ ನನಗಿಂತಲೂ ಜಗತ್ತದೊಳಗ ಹಕ್ಕಂತ ಪುಣ್ಯಾತ್ಮನೆ ಬ್ಯಾರೆ ಅದನ್ನ ಆ ನಂದು ತಪ್ಪ ಐತೆ ಅಂತ ಹೇಳಿ ಗುರುವಿಗೆ ಬಾದಿಗೆ ಬಿದ್ದಂತ ಹೌದಪ್ಪ ಹೌದು ಯಾರು ಕೇಳ್ರಿ ಯಾರು ದೇವ್ರು ಕೂಡ ಹ್ಯಾಂಗ ಕೊಡ್ತಾನ ಕಸಗೋಗಿ ಹ್ಯಾಂಗ ಕಸಗೋತಾನ ಒಂದು ಮಾತು ಹೇಳಿ ಮತ್ತೆ ಮುಂದೆ